ನಮ್ದು ಯೂಟ್ಯೂಬ್ ಚಾನೆಲ್ ಇದೆ HSM ಇಂಜಿನಿಯರಿಂಗ್ ಅಂತ ಹೊಡೆದ್ಬಿಟ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನೆಲ್ ಬಂದ್ಬಿಡುತ್ತೆ. ನಮಸ್ಕಾರ ರೈತ ಬಾಂಧವರೇ, ಇಂಜಿನಿಯರಿಂಗ್ ಪರ್ಕ್ ಸುಳೆಭಾವಿ. ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ಒಳ್ಳೆ ಒಳ್ಳೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಒಳ್ಳೆ ವಿಡಿಯೋ ರೈತರಿಗೆ ಅನುಕೂಲ ಆಗುವಂಥ ವಿಡಿಯೋಗಳನ್ನು ನೋಡಲು ನಮ್ಮ ಗಂಟೆ ರೆಡ್ ಬಟನ್ ಅಂತ ಇರುತ್ತೆ. HSM ಇಂಜಿನಿಯರಿಂಗ್ ವರ್ಷ ಆದಮೇಲೆ ಸಬ್ಸ್ಕ್ರೈಬ್ ಆದಮೇಲೆ ರೆಡ್ ಬಟನ್ ಅಂತ ಇರುತ್ತೆ, ಆ ಬಟನನ್ನು ಒತ್ತಿ ಮುಂದೆ ಹೊಸ ಹೊಸ ಅಪ್ಲೋಡ್ಗಳು ಆಗಲಿ, ಹೊಸ ಹೊಸ ರೆಡಿ ಆಗುವಂಥ ಪೀಸ್ಗಳನ್ನು ನಾವು ಯೂಟ್ಯೂಬ್ ಮುಖಾಂತರ ಹಾಕ್ತಿರ್ತೀವಲ್ಲ, ಆವಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಈ ಥರ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಟ್ರೋಲಿಗಳನ್ನು ನಾವು ಮಾಡಿದ್ದೀವಿ. ಇದು ಗೋಕಾಕ್ ಊರಿನ ಟ್ರೋಲಿ ಆಗಿದ್ದು, ಈ HSM ಬಂದುಬಿಟ್ಟು ಇದು ಬಾಗಲಕೋಟೆ ಗಾಡಿಯಾಗಿದೆ. ಬಾಗಲಕೋಟೆಯವರು ಟ್ರೋಲಿ ಮಾಡಿಸಿದ್ದಾರೆ. ಇದು ಸ್ಟಾರ್ ಸಿಟಿ, ಇದು ಹೊಸಪೇಟೆಯವರು ಮಾಡಿಸಿದ್ದಾರೆ. ಇದು ಶೈನ್ ಗಾಡಿಯಾಗಿದ್ದು, ಇದು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನವರು ಮಾಡಿಸಿದ್ದಾರೆ. ಅಲ್ಲ ಸರ್, ಇದು ಎಷ್ಟು ರೆಡಿ ಆಗುತ್ತೆ? ಈ ಬೈಕ್ನ ನೀವು ಮುಂಚೆನೇ ಬಿಡಬೇಕು. ಮಿನಿಮಮ್ 10 ದಿವಸಗಳ ಕಾಲಾವಕಾಶ ನಾವು ತೆಗೆದುಕೊಂಡಿರ್ತೀವಿ. 10 ದಿವಸದೊಳಗಡೆ ನಾವು ರೆಡಿ ಮಾಡಿ ನಿಮಗೆ ಫೋನ್ ಹಚ್ತೀವಿ, ಆವಾಗ ನೀವು ಬರಬೇಕು. ಇದು ಕ್ಯಾಶ್ ಎಷ್ಟು ಇದಕ್ಕೆ ಮಾಡಿಕೊಡೋಕ್ಕೆ? ಇದಕ್ಕೆ ಇದರ ಬೆಲೆ ಗಾಡಿ ಅವರೇ ತರಬೇಕಾಗದಂತದೆ, ಗಾಡಿ ಅವ್ರದ್ದೇ. ನಾವು ಮಾಡೋಕ್ಕೆ ಇದಕ್ಕೆ 50,000 ತೊಗೊತೀವಿ. ಇದರಲ್ಲಿ ಯಾವುದೇ ಥರ ಆಗಿನಾಗಿ ರೇಟ್ನಲ್ಲಿ ಕಮ್ಮಿ ಇರುವುದಿಲ್ಲ. ಇದು 5 ಕ್ವಿಂಟಲ್ ಕೆಪಾಸಿಟಿ ಉಳ್ಳ ಟೇಲರ್ ಆಗಿದ್ದು. 5 ಕ್ವಿಂಟಲ್ ಆಯ್ತಾ ಸರ್ ಇದು? ಹಾಂ, 5 ಕ್ವಿಂಟಲ್ ಕೆಪಾಸಿಟಿ ಇಲ್ಲ ಟೇಲರ್. ಇದರಲ್ಲಿ ಏನೇನು ಸಿಸ್ಟಮ್ ಇದೆ ಸರ್? 50,000 ಕೊಟ್ಬಿಟ್ಟು ತೊಗೊಂಡು ಹೋಗ್ತಾರೆ, ಏನೇನು ಸಿಸ್ಟಮ್ ಇದೆ? ಇದರಲ್ಲಿ ರಿವರ್ಸ್ ಮತ್ತು ಫಾರ್ವರ್ಡ್ ಸಿಸ್ಟಮ್ ಇದೆ. ತೋರಿಸಿ ಸರ್. ಈ ಥರ ಮಾಡಿದರೆ ಇದು ಫಾರ್ವರ್ಡ್ ಆಗಿರುತ್ತೆ, ಈ ಥರನಾಗಿ ಮಾಡಿದರೆ ಇದು ರಿವರ್ಸ್ ಬರುತ್ತೆ. ಹಾಂ, ಇದರ ಸಿಸ್ಟಮು. ಹಾಂ, ಈ ಥರ ಮಾಡಬೇಕು ನಾವು. ಗೇರ್ ಚಲನೆ ಕೊಟ್ಟು ಗಾಡಿ ಚಲನೆ ಕೊಟ್ಟು ಈ ಥರ ಮಾಡಿಬಿಟ್ಟಂದರೆ ರಿವರ್ಸ್ ಹೋಗುತ್ತೆ. ಈ ಥರನಾಗಿ ನಾವು ಮಾಡಿ ಇದು ಹಾಕ್ಲಿಕ್ಕಂದ್ರೆ ಇಲ್ಲಿ ಹಾಕಿದ್ರೆ ಹೋಗಲ್ಲ ಸರ್? ಹೋಗಲ್ಲ. ಇದು ಹಾಕಿದ್ರೆ ಮುಂದೆ ಅಂದರೆ ಹೋಗಲ್ಲ. ಈ ಥರ ಮಾಡಬೇಕು ಸರ್. ಹಾಂ, ಒಟ್ಟು ಇದು ಹಾಕ್ಬಿಟ್ಟು ಅದು ಹಾಕಿ, ಹಾಂ, ಇದನ್ನು ಹಾಕಿದ್ಮೇಲೆ ಆ ಗೇರ್ಗಳನ್ನು ಹಾಕಬೇಕು ಅಷ್ಟೇ. ಅದ್ರಲ್ಲಿ ಹಾಕಲಿಲ್ಲ ಅಂದರೆ ಹೋಗಲ್ಲ. ಈ ಗೇರ್ ಹಾಕಲೇಬೇಕಾಗುತ್ತೆ. ಇದರಲ್ಲಿ ನ್ಯೂಟ್ರಲ್ ಸಿಸ್ಟಮು ಇರುತ್ತೆ. ಹೌದಾ? ಇಷ್ಟು ಮಾಡಿದರೆ ನ್ಯೂಟ್ರಲ್ ಇದೆ. ನೀವು ಗೇರ್ ಹಾಕಿದ್ರೂ ಹೋಗಲ್ಲ ಮುಂದೆ ಗಾಡಿ, ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಅವಾಗ ಹಿಂಗೆ ಒತ್ತಿದ್ರೇ ಅದು ಹಿಂದ್ಗಡೆ ಹೋಗೋದು, ಮುಂದ್ಗಡೆ ಹೋಗೋದು. ಹೌದು. ಇದಕ್ಕೆ ನಾವು ಪಾಡಾ ಸಿಸ್ಟಮ್ನು ಕೊಟ್ಟಿದ್ದೀವಿ. 5 ಕ್ವಿಂಟಲ್ ಕೆಪಾಸಿಟಿ, ಯಾವುದೇ ಥರ ನಾವು ಸೆಕಬ್ಜರ್ ಕೊಟ್ಟಿಲ್ಲ, ಅದು ಕೆಪಾಸಿಟಿ ಇರೋದಿಲ್ಲ ನಾವು. ಹೀಗಾಗಿ ನಾವು ಪಾಡಾ ಸಿಸ್ಟಮ್ನೇ ಕೊಡಬೇಕಾಗುತ್ತೆ. ಇದಕ್ಕೂ ಬ್ರೇಕ್ ಸಿಸ್ಟಮು ನಾವು ಇಟ್ಟಿದ್ದೀವಿ ಕರೆಕ್ಟಾಗಿ. ಹಿಂದಿಲ್ ಬ್ರೇಕ್ನು ಹತ್ಕೊಳ್ಳುತ್ತೆ, ಮುಂದಿಲ್ ಬ್ರೇಕ್ನು ಇರುತ್ತೆ ಅವ್ರದ್ದೇ. ಇದು ಚಾಸ್ ಕಟ್ ಗಾಡಿಯಾಗಿದೆ. ಇದರಲ್ಲಿ ಚಾಸ್ ಕಟ್ ಬೇಡಪ್ಪ ನಮಗೆ ಅಂದರೆ ಅದು ಸ್ವಲ್ಪ ಹೈಟ್ ಆಗುತ್ತೆ ಅಷ್ಟೇ. ಅದು ಹೈಟ್ ಆಗ್ತದೆ, ಅದನ್ನು ಮಾಡಕ್ಕೆ ಬರುತ್ತೇನೆ ಸರ್? ಹಾಂ, ಅದನ್ನು ಮಾಡಕ್ಕೆ ಬರುತ್ತೆ, ಅದನ್ನು ಮಾಡ್ತೀವಿ. ಆದರೆ ಸ್ವಲ್ಪ ಹೈಟ್ ಆಗುತ್ತೆ ಅದು, ಅಂದ್ರೆ ಹತ್ಕೊಳ್ಳಕ್ಕೆ ತೊಂದರೆ ಆಗುತ್ತೆ ಅಂತ. ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟೇ. ಅದಕ್ಕೆ ಈ ತರ ಮಾಡಿದ್ರು ಸರ್? ಅವ್ರ ಪಾರ್ಟಿ ಏನ್ ಹೇಳ್ತಾರ ಅದ್ ಪ್ರಕಾರ ಮಾಡ್ಬೇಕು. ನಾನು ಚಾಸಿನು ಕಟ್ ಮಾಡಕ್ಕೆ ಬರ್ತೇನೆ. ಚಾಸಿ ಕಟ್ ಮಾಡಿ ಚಾಸಿ ಕಟ್ ಮಾಡಬಹುದು. ಇದು ಚಾಸ್ ಕಟಿಂಗ್ ಆಡಿ, ಚಾಸ್ ಕಟಿಂಗ್ ಆಡಿ. ಇದು ವಿತೌಟ್ ಚಾಸ್ ಕಟಿಂಗ್ ಅಂದ್ರೆ ಸ್ವಲ್ಪ ಹೈಟ್ ಆಗುತ್ತೆ. ನಾವು ಹಿಂದಿನ ಏನು ಯೂಟ್ಯೂಬ್ ನಲ್ಲಿ ವಿಡಿಯೋ ಹಾಕಿದೀವಿ, ಫಸ್ಟ್ ಯೂಟ್ಯೂಬ್ ಅಲ್ಲಿ ವಿಡಿಯೋ, ಅದಕ್ಕೆ ವಿತೌಟ್ ಚಾಸ್ ಕಟ್ ವಿಡಿಯೋ. ಇದು ಏನಿದೆ ಚಾಸ್ ಕಟಿಂಗ್ ವಿಡಿಯೋ. ಇದು ಚಾಸ್ ಕಟ್ ಮಾಡ್ಲಿಕ್ಕಂದ್ರೆ ಬಹಳ ಹೈಟ್ ಆಗುತ್ತೆ. ಹಾ, ಸ್ವಲ್ಪ ಹೈಟ್ ಆಗುತ್ತೆ ಅಷ್ಟೇ, ಒಂದು 4 ಇಂಚ್ ಹೈಟ್ ಆಗುತ್ತೆ. ಇದಕ್ಕಿಂತ 1 ಇಂಚ್ ಹೈಟ್ ಆಗುತ್ತೆ. ಇದರಲ್ಲಿ ನೀವು ಎಲ್ಲ ಥರದಂಥ ಹೊಲಮನೆ ಕೆಲಸಗಳನ್ನು ನೀವು ಸರಾಗವಾಗಿ ಮಾಡ್ಬೋದು. ಮೇವು ತರೋದಾಗಲಿ, ಹಾಗೂ ಆಳುಗಳನ್ನು ಕರ್ಕೊಂಡು ಹೋಗೋದಾಗಲಿ, ನೀವು ಮೇವು ಆಳುಗಳನ್ನು ಏನೋ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ. ಅಲ್ಲ ಸರ್, ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಇದು ಮಾಡ್ಕೋಬೋದ ನಾವು? ಏನು ಅದಕ್ಕೆ, ಇದಕ್ಕೆ ಈಗ ಬೈಕಿಗೆ ಖರ್ಚು ಮಾಡ್ದಂಗೆ ಅದಕ್ಕೆ ಏನಾದರೂ ಖರ್ಚು ಮಾಡ್ಬೋದು? ಅದಕ್ಕೆ ಯಾವುದೇ ಥರದ ಖರ್ಚು ಮೇಂಟೆನೆನ್ಸ್ ಇರುವುದಿಲ್ಲ ನಂತರ. ಅದಕ್ಕೆ ನಿಮ್ಮ ಬೈಕ್ ಇದೇನು ಕೆಲಸ ಇದ್ರೆ ಅಷ್ಟೇ, ನಮ್ದೇನು ಬರೀ ರೊಟೇಷನ್. ರೊಟೇಷನ್ ಮಾಡಿಸ್ಕೊಡು ಅಂದರೆ ಇದಕ್ಕೆ ಕೆಲಸ ಮಾಡಿಸ್ದಂಗೆ ಅದಕ್ಕೆ ಮಾಡಿಸಂಗೆ? ಅದಕ್ಕೆ ಮಾಡಿಸಂಗಿಲ್ಲ, ಅದರಲ್ಲಿ ಯಾವುದೇ ಥರದ ಕೆಲಸ ಬರೋಂಗಿಲ್ಲ. ಏನೋ ಸ್ವಲ್ಪ ಆಯಿಲ್ ಗ್ರೀಸ್ ಕಮ್ಮಿ ಇರುತ್ತೆ, ಅದನ್ನು ಹಾಕೋಬೇಕಷ್ಟೇ. ಅದನ್ನ ಬಿಟ್ಟರೆ ಮತ್ತೆ ಯಾವುದೇ ಥರ ಕೆಲಸ ಆಗೋಲ್ಲ. ಮತ್ತೇನೂ ಇರಲ್ಲ, ಏನೂ ಕೆಲಸ ಇರೋದಿಲ್ಲ. ಏನಿದ್ರು ನಮ್ಮ ಬೈಕ್ನೇ ಮಾಡ್ಕೊ, ನೀವು ಬೈಕ್ನ ನಿಮ್ಮ ಕೆಲಸ ಮಾಡ್ಕೋಬೋದು.
ಅದರ ಬಗ್ಗೆ ಏನು ಅಭಿಪ್ರಾಯ ತೊಂದರೆ ಇರೋದಿಲ್ಲ. ಇದು ಎಚ್ ಎಸ್ ಎಮ್ ಇಂಜಿನಿಯರಿಂಗ್ ಅಂತ, ಇದು ಎಚ್ ಎಸ್ ಎಮ್ ಇಂಜಿನಿಯರಿಂಗ್ ಇದೆ. ಇದರ ಕಂಪ್ನಿ ನಂಬರ್ ಇದು, ಈ ಕಡೆ ಈ ಕಡೆ ಇದು ಕಂಪ್ನಿ ನಂಬರು. ಇದು ಎಚ್ ಎಸ್ ಎಮ್ ಆಗ್ರೋ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ವರ್ಕ್ ಸುಳೆಬಾವಿ ಅಂತ. ಇದು ಫೋನ್ ನಂಬರ್. ಈ ಥರ ನಮ್ಮ ಹತ್ರ ಗಾಡಿ ರೆಡಿ ಆಗ್ತಾವೆ. ಯಾರಾದರೂ ಮಾಡಿಸ್ಕೊಳ್ಳೋರಿದ್ರೆ, ಅವ್ರಿಗೆ ಆಸಕ್ತಿ ಉಳ್ಳೋರಿದ್ರೆ ಮಾಡಿಸ್ಕೋಬೋದು. ನಾವು ನಾಲ್ಕು ಕಲರ್ಗಳನ್ನು ಮಾಡಿದ್ದೀವಿ. ಯಾವುದು ಸರಿ ಕಾಣಿಸುತ್ತೆ ಇಲ್ಲ ಅಂತ ನಾವು ಚೆಕ್ ಮಾಡಬೇಕಂತ ಮಾಡಿದ್ದೀವಿ. ಇಲ್ಲ ಸರ್, ಅವ್ರು ಚಾಯ್ಸಿಂಗ್ ಕಲರ್ ಮಾಡ್ಕೊಡ್ತೀರಾ? ಹಾಂ, ಅವ್ರು ಚಾಯ್ಸಿಂಗ್ ಕಲರ್ ಮಾಡ್ಕೊಡ್ತೀವಿ. ಅದೇನು ಸಮಸ್ಯೆ ಇಲ್ಲ, ಅವ್ರು ಚಾಯ್ಸಿಂಗ್ ಏನು ಕಲರ್ ಇದನ್ನು ಮಾಡ್ಕೊತೀವಿ. ನಾವು ಇದೇ ಫಸ್ಟ್ ಟೈಮ್ ಅಲ್ಲ, ನಾಲ್ಕು ಗಾಡಿಗೆ ಬೇರೆ ಬೇರೆ ಕಲರ್ ಮಾಡಿದ್ವಿ. ಅಂದರೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಬೇಕಂತ ಬೇರೆ ಬೇರೆ ಕಲರ್ ಮಾಡಿದ್ವಿ. ಟೋಟಲ್ ಟೋಟಲ್ ನಮ್ಮ ಪ್ಲೀಸ್ ಎಲ್ಲ ಲೆಕ್ಕ ಇಲ್ಲ ಸರ್. ಹಾಗೆ ಬರ್ತಿರ್ತವೆ ದಿನ ಎರಡು ಮೂರು ನಾಲ್ಕು ಹೋಗ್ತಿರ್ತವೆ. ನಾವು ಡೈಲಿ ರಿಕ್ವೈರ್ಮೆಂಟ್ ಇದೆ, ಡೈಲಿ ರಿಕ್ವೈರ್ಮೆಂಟ್ ಇದೆ. ಯಾವುದೇ ಥರದಂಥ ಇವಾಗಾದರೂ ಪ್ರಾಬ್ಲಮ್ ಯಾವೂ ಇಲ್ಲ. ಏನೋ ಪ್ರಾಬ್ಲಮ್ ಅಂದರೆ ಅವ್ರ ಪೆಟ್ರೋಲ್ ಖರ್ಚು, ನಮ್ಮದು ಲೇಬರ್ ಚಾರ್ಜ್ ಕೊಡಬೇಕಾಗುತ್ತೆ. ಅಲ್ಲಿ ಬಂದುಬಿಟ್ಟು ಸರ್ವಿಸ್ ಬಂದ್ ಕೊಡ್ತೀರಾ ಸರ್ ನೀವು? ಹಾಂ, ಸರ್ವಿಸ್ ಬಂದ್ ಕೊಡ್ತೀವಿ ನಾವು. ಆದರೆ ಅವರು ಏನದು ನಮ್ಮದು ಲೇಬರ್ ಪೇಮೆಂಟ್ ಏನಿದೆ, ಹಾಗೆ ಪೆಟ್ರೋಲ್ ಚಾರ್ಜ್ ಏನಿದೆ ಅದನ್ನು ಕೊಡಬೇಕಾಗ್ತದೆ. ನಾವು ಬಂದು ಏನರ ಪ್ರಾಬ್ಲಮ್ ಆದರೆ ಆಲ್ಮೋಸ್ಟ್ ಅಲ್ಲಿ ಪ್ರಾಬ್ಲಮ್ ಬರೋದು 90% ಕಮ್ಮಿ. ಏನೋ ನಿಮ್ಗೆ ತಿಳಿಲಿಲ್ಲಪ್ಪ ಅಂದರೆ ವಿಡಿಯೋ ಕಾಲ್ ಮಾಡಿ ಕೇಳ್ಬೋದು. ಅದಕ್ಕೆ ಏನೋ ಪ್ರಾಬ್ಲಮ್ ಅಲ್ಲೇ ಸೊಲ್ಯೂಷನ್ ಮಾಡೋ ಅಂತ ಹೇಳ್ತೀವಿ. ಬಟ್ ಸೊಲ್ಯೂಷನ್ ಕೊಡ್ತೀರಾ? ಹಾಂ, ಸೊಲ್ಯೂಷನ್ ಕೊಡ್ತೀವಿ. ನಿಮಗೇನೋ ಪ್ರಾಬ್ಲಮ್ ನಮಗೆ ಆಗಲ್ಲ ಸರ್, ನೀವೇ ಬನ್ನಿ ಅಂದರೆ ನಮ್ದೇನು ಲೇಬರ್ ಪೇಮೆಂಟ್ ಬೇರೆ ಇರುತ್ತೆ, ಪೆಟ್ರೋಲ್ ಚಾರ್ಜ್ ಕೊಡ್ಬೇಕಾಗುತ್ತೆ. ಬೈಕಿಂದ ಏನು ಬಂದಿರೋದು ಪೆಟ್ರೋಲ್ ಚಾರ್ಜ್ ಕೊಡ್ಬೇಕಾಗುತ್ತೆ. ನಾವು ಈ ಥರ ರೆಡಿ ಮಾಡಿಕೊಡ್ತೀವಿ. ಏನೋ ಪ್ರಾಬ್ಲಮ್ ಅಂತೂ ಬರೋಲ್ಲ. ಅದೇ ಪ್ರಾಬ್ಲಮ್ ಬಂದರೆ ನಾವು ರೆಡಿ ಮಾಡಿಕೊಡ್ತೀವಿ. ಈ ಥರನಾಗಿ ನಾವೆಲ್ಲ ರೆಡಿ ಮಾಡಿದ್ವಿ. ಅವರು ಇವತ್ತು ಬರ್ತವ್ರೆ, ಪಾರ್ಟಿಗಳೆಲ್ಲ ಬರ್ತಾರೆ, ನಾಲ್ಕು ಗಾಡಿಯವರು ಅವರು ಇವತ್ತು ಹೋಗ್ತಾರೆ. ಅದಕ್ಕಿಂತ ಮುಂಚೆ ನಮಗೆ ಸೌಂಡ್ ಇರಲಿಲ್ಲ, ನಾವು ವಿಡಿಯೋ ಮಾಡಿರಲಿಲ್ಲ. ಅದಕ್ಕೆ ಹೊಸ ವಿಡಿಯೋ ಯೂಟ್ಯೂಬ್ ವಿಡಿಯೋ ಮಾಡಬೇಕಂತ ನಾವು ತಿಳ್ಕೊಂಡು ಮಾಡ್ತಿದ್ವಿ ಅಷ್ಟೇ. ಅವ್ರೇನು ಸ್ಪೇರ್ ಇರಿದೆ ಎಲ್ಲ ಅವ್ರಿಗೆ ಕೊಟ್ಬಿಡ್ತೀವಿ. ತಿರ್ಗಾ ಬೈಕಲ್ಲಿ ಸ್ಪೇರ್ ನಾವೆಲ್ಲ ಇಟ್ಕೊಳ್ಳಲ್ಲ. ಅದರ ನಟ್ ಬೋರ್ಡ್ ಸಮೇತ, ಟೈರು, ಅದರ ಡಿಸ್ಕ್ ಏನು ಬರುತ್ತೆ ಎಲ್ಲ ತಿರ್ಗಾ ಅವ್ರಿಗೆ ಕೊಟ್ಬಿಡ್ತೀವಿ. ಹೌದು. ಹಾಂ, ಇದು ಮೂರು ಕಡೆಯಿಂದ ಓಪನ್ ಆಗುತ್ತೆ. ಈ ಥರ ಕ್ವಾರ್ಟರ್ ಪಿನ್ಗಳಿರುತ್ತೆ. ಕ್ವಾರ್ಟರ್ ಪಿನ್ ತೆಗೆದುಬಿಟ್ಟು ಈ ಥರ ಮುಚ್ಚಬೇಕಿತ್ತು. ಮೂರು ಕಡೆಯಿಂದ ಓಪನ್ ಆಗುತ್ತೆ. ಯಾವುದೂ ಕೂಡ ತೊಂದರೆ ಇರೋಲ್ಲ, ಆರಾಮಾಗಿ ಓಪನ್ ಆಗುತ್ತೆ, ಸಮಸ್ಯೆ ಇರೋಲ್ಲ. ಮೂರು ಕಡೆಯಿಂದನೂ ಓಪನ್ ಆಗುತ್ತೆ. ಇದು 4x5 ನಾಲ್ಕು ಅಗಲ ಹಾಗೂ ಉದ್ದ 5 ಕೂಡಿರುತ್ತೆ. ಈ ಥರ ಫೋಲ್ಡಿಂಗ್ ಸಿಸ್ಟಮ್ ಇದೆ. ಕುಂಚ್ಕೋಬೋದು ನಾವು. ಟೈರ್ನಲ್ಲಿ ಮಿನಿಮಮ್ 50 pound ಗಂಟ ಹವಾ ಇಡಬೇಕು. ಟೈರ್ನಲ್ಲಿ ಮಿನಿಮಮ್ 50 pound ಗಂಟ ಹವಾ ಇಡಬೇಕು. ಹಿಂದಿನ ಬ್ರೇಕ್ ಸಿಸ್ಟಮ್ಮು ಇದೆ. ನಿಮಗೆ ಚೈನ್ ಎಷ್ಟು ಬೇಕಷ್ಟು ಲೂಸ್ ಮಾಡ್ಕೋಬೋದು, ಎಷ್ಟು ಬೇಕಷ್ಟು ಟೈಟ್ ಮಾಡ್ಕೋಬೋದು. ಅಲ್ಲ ಸರ್, ನಮಗೆ ಓಡ್ಸೋಕೆ ಬರೋಲ್ಲ. ಅವಾಗ ಏನು ಮಾಡ್ತೀರಾ? ನಿಮಗೆ ಓಡ್ಸೋಕೆ ಬರಲ್ಲ ಅಂದರೆ ಕಲಿಬೇಕು ಸರ್. ಕಲಿಸ ಮೇಲೆ ಯಾವುದಾದ್ರೂ ಬರೋದು. ಓಡ್ಸೋಕೆ ಬರಲ್ಲ ಅಂದರೆ ಕಲಿಬೇಕು. ಮಿನಿಮಮ್ 1 hour ಆದರೂ ಇದನ್ನು ಕಲಿಕೋಬೇಕು. ಇದು ಟಮ್ಟಮ್ ಓಡಿಸ್ದಂಗೂ ಅಲ್ಲ, ಕಾರ್ ಓಡಿಸ್ದಂಗೂ ಅಲ್ಲ, ಬೈಕ್ ಓಡಿಸ್ದಂಗೂ ಅಲ್ಲ. ಇದೊಂಥರ ಕುಂಟ್ರ ಸೈಕಲ್ ಇರೋ ಮೋಟರ್ ಇರುತ್ತೆ, 4 galbe ಆ ಥರ ಇದು. ಇದನ್ನು ಮಿನಿಮಮ್ 1 hour ತಿಳಿದ ಸರ ಕಲಿಬೇಕು. ಕಲಿತ ಮೇಲೆ ಓಡಿಸೋಕ್ಕಾಗೋದು. ಹಂಗೆ ಓಡಿಸ್ತೀವಿ ಅಂದರೆ ಓಡಿಸೋಕ್ಕಾಗಲ್ಲ. ಸ್ವಲ್ಪನಾದರೂ ಕಲಿಬೇಕು. ಒಂದು ಖಾಲಿ ಜಗದಲ್ಲಿ ರೌಂಡ್ ಹಾಕ್ಬೇಕು. ಅಂದರೆ ನಾರ್ಮಲ್ ಬೈಕ್ ಓಡಿಸ್ದಂಗಲ್ಲ ಸರ್? ಇಲ್ಲ ಇಲ್ಲ, ನಾರ್ಮಲ್ ಬೈಕ್ ಎಲ್ಲ ಓಡಿಸ್ದಂಗಲ್ಲ ಇದು. ಆದರೆ ಏನು ಓಡಿಸೋಕ್ಕಾಗುತ್ತೆ, ಯಾರು ಒಂದು ಕಲಿತು ಬಂದಿರಲ್ಲ, ಎಲ್ಲ ಕಲಿಬೇಕಾಗುತ್ತೆ. ಆದರೆ ಸ್ವಲ್ಪ ಓಡಿಸ್ಬೇಕು. ಓಡಿಸಿದ ಮೇಲೆ ಗೊತ್ತಾಗೋದು ಯಾವ ಥರ ಏನು ಇಲ್ಲ ಅಂತ ಗೊತ್ತಾಗೋದು. ಸ್ವಲ್ಪ ಮುಂಚೆ 2 quintal 3 quintal ಹಾಕೊಂಡು ಓಡಿಸ್ಬೇಕು. ಆಮೇಲೆ 4 quintal ಹಾಕೊಂಡು ಓಡಿಸ್ಬೇಕು. ಆಮೇಲೆ 5 quintal ಹಾಕೊಂಡು ಓಡಿಸ್ಬೇಕು.
ನಿಧಾನಾಗಿ ಹಾಕೊಂಡು ಓಡಿಸ್ಬೇಕು. ಅವಾಗ ನಿನ್ನ ಮೇಲೆ ಜಜ್ಮೆಂಟ್ ಸಿಕ್ಕಮೇಲೆ ನೀವು ಎಷ್ಟಾದರೂ ಹಾಕಿ ಓಡಿಸಿ. ಇದಕ್ಕೆ ನಾವು ಮಿನಿಮಮ್ 5 ಕ್ವಿಂಟಲ್ ಕೆಪಾಸಿಟಿ ನಾವು ಕೊಟ್ಟಿದ್ದೀವಿ. ಆದರೆ ಎಷ್ಟನ್ನು ಹಾಕ್ಬೋದು, ಕಡಿಮೆ ಹಾಕ್ಬೋದು, ಕಡಿಮೆ ಹಾಕ್ಬೋದು, 6 ಕ್ವಿಂಟಲ್ ಗಂಟನ್ನು ಹಾಕ್ಬೋದು, ಹೇಳ್ಕೊಂಡು ಹೋಗುತ್ತೆ, ಅದೇನು ಸಮಸ್ಯೆ ಇಲ್ಲ. ಆದರೆ ನಾವು ಕೆಪಾಸಿಟಿ ಕೊಟ್ಟಿರೋದು ಅಷ್ಟಪ್ಪ, 5 ಕ್ವಿಂಟಲ್ ನಾವು 5 ಕ್ವಿಂಟಲ್ ಹಾಕಿ ನಿಮ್ಮ ಗಾಡಿ ಸರ್ವಿಸ್ ಚೆನ್ನಾಗಿರುತ್ತೆ, ಗಾಡಿನೂ ಏನೂ ಆಗಲ್ಲ, 5 ಕ್ವಿಂಟಲ್ ಕೆಪಾಸಿಟಿ ನಾವು ಕೊಟ್ಟಿದ್ದೀವಿ. ಈ ಹಿಂದೆ ಹೇಳಿದಲ್ಲಿ 6 ಕ್ವಿಂಟಲ್ ಹಾಕಿದ್ರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಏನು ಸಮಸ್ಯೆ ಆಗಲ್ಲ, ಸಮಸ್ಯೆ ಏನಾಗಲ್ಲ, ಅವ್ರವ್ರ ಕೆಪಾಸಿಟಿ ಅವ್ರು ಹಾಕೊಂಡು ಓಡಿಸ್ರಷ್ಟು, ನಮಗೇನು ಇಲ್ಲ. ಅವ್ರ ಗಾಡಿ ಹೋದ್ಮೇಲೆ ಅವ್ರ ಕೆಪಾಸಿಟಿ, ನಾವೇನು ಹೇಳ್ತೀವಿ 5 ಕ್ವಿಂಟಲ್ ಹಾಕೊಂಡು ಕೆಪಾಸಿಟಿ ಮೇಲೆ ಇದೆ, 5 ಕ್ವಿಂಟಲ್ ಹಾಕೊಂಡು ನೀವು ಓಡಿಸಿ, ನಿಮಗೆ ಅಟ್ರಾಕ್ಟಿವ್ ಆಗಿ ಕರೆಕ್ಟಾಗಿ ಜಜ್ಮೆಂಟ್ ಆಗಿ ಹೋಗುತ್ತೆ ಗಾಡಿ. ಸ್ವಲ್ಪ ನೀವು 6 ಕ್ವಿಂಟಲ್ ಹಾಕಿದರೆ ಸ್ವಲ್ಪ ಗೇರೆಲ್ಲ ಹೆಚ್ಚಿಕೊಳ್ಳುತ್ತೆ, ಇಲ್ಲಿ 4ನೇ ಗೇರ್ನ ಹೋಗೋ ಗಾಡಿ 3ನೇ ಗೇರಲ್ಲಿ ಹೋಗುತ್ತೆ ಅಷ್ಟೇ, ಮತ್ತೆ ಏನು ಸಮಸ್ಯೆ ಇರಲ್ಲ. ಮೌಸಮ್ ಕಟ್ಟಾಗುತ್ತೆ ಸರ್, ಮೌಸಮ್ ಗಿಸಮ್ ಏನು ಕಟ್ಟಾಗಲ್ಲಪ್ಪ ಸ್ವಾಮಿ, ಮೌಸಮ್ ಏನು ಕಟ್ಟಾಗಲ್ಲ, ಸ್ವಲ್ಪ ಸಮಸ್ಯೆ, ಪಿಕಪ್ ಕಮ್ಮಿ ಆಗುತ್ತೆ. ಯಾಕೆ ಏನು ಕಂಪ್ಲೇಂಟ್ ಅಲ್ಲ ಸರ್, ಬರೀ ಟೇಲರ್ ಅಷ್ಟೇ ಮಾಡ್ತೀರಾ, ಮತ್ತೇನಾರು ಮಾಡ್ತೀರಾ? ನಾವು ಎಲ್ಲ ಥರದ ಬೈಕ್ ಮೇಲೆ ಕೂರಿಯಿಂದ ಹಿಡಿದು ಎಡಿ ಹೊಡೆಯೋದು, ಕುಂಟೆ ಓದು ಎರಿಸೋದು, ಹಾಗೂ ಸ್ಪ್ರೇಯರು, ಅದರಲ್ಲಿ 2-in-1 ಸಿಸ್ಟಮ್ನು ಬರುತ್ತೆ ಸ್ಪ್ರೇಯರಲ್ಲಿ. ಇವಾಗ ಬರೀ ಸ್ಪ್ರೇಯರ್ ಅಂದರೆ ಒಂದೇ ಕೆಲಸ ಮಾಡುತ್ತಲ್ಲ, ಅದಕ್ಕೆ 2-in-1 ಅಂದರೆ ಒಂದರಲ್ಲಿ ಎರಡು ಕೆಲಸ ಮೂರು ಕೆಲಸ ಆದರೂ ಮಾಡ್ಕೋಬೋದು. ನೀವು ಅದರಲ್ಲಿ ಇವಾಗ ಎಣ್ಣೆ ಹೊಡೆಯೋ ಟೈಮ್ ಹೇಳ್ತೀನಿ ಸರ್, ಎಣ್ಣೆ ಹೊಡೆಯೋ ಟೈಮಲ್ಲಿ ಎಣ್ಣೆ ಹೊಡೆಯೋದು, ಸ್ಪ್ರೇಯರ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ಪ್ರೇಯರ್ ಮಾಡ್ಕೊಳ್ಳೋದು. ಸ್ಪ್ರೇಯರ್ ಆಯ್ತಪ್ಪ, ಎಣ್ಣೆ ಹೊಡೆಯೋದು ಬಂತು ನಮ್ದು. ಇವಾಗ ಸ್ಪ್ರೇಯರ್ ಟ್ಯಾಂಕ್ ಬಿಚ್ಚಿಬಿಟ್ಟು ತಿರ್ಗಾ ಹಿಂದೆ ಸೆಟ್ಟಿಂಗ್ ಇರುತ್ತೆ, ಅದಕ್ಕೆ ಎಣ್ಣೆ ಹೊಡೆಯೋದು, ಅದನ್ನು ಹಾಕ್ಕೊಂಡು ಎಣ್ಣೆ ಹೊಡಿಬೋದು. ಈ ವರ್ಷ ನಾವು ಹೊಸ ಮಾಡಲ್ ಬಿಟ್ಟಿದ್ದೀವಿ, ಅದರಲ್ಲಿ ಯೂಟ್ಯೂಬು ಆ ಚಾನಲಲ್ಲಿ ನಾವು ಆಲ್ರೆಡಿ ಇವಾಗ ಟೇಲರ್ ಆಗಲಿ, ಬಿತ್ತೋ ಕುರಿಗಿನಾದರೂ ಆಗಲಿ, ಎಡೆ ಹೊಡೆಯೋದಾಗಲಿ, ಸ್ಪ್ರೇಯರ್ ಆಗಲಿ, ಬೋದು ಎರಿಸೋದಾಗಲಿ, ಎಲ್ಲ ಥರದಿಂದ ನಾವು ಮಾಡಿದ್ದೀವಿ. ಇವಾಗ ಟ್ರ್ಯಾಕ್ಟ್ರ್ ಮೇಲೇನು ಬಿತ್ತೋ ಕುರಿಗಿ ಪ್ರಯೋಗನೂ ಮಾಡ್ತಿದ್ದೀವಿ. ಇವಾಗ ಸ್ಪ್ರೇಯರು ಮಾಡಬೇಕು ಅಂದ್ಕೊಂಡಿದ್ದೀವಿ. ಇವಾಗ ಎಲ್ಲ ಪ್ರೊಸೆಸಲ್ಲಿ ಐತೆ, ಸ್ಟಾರ್ಟ್ ಆಗಿದೆ ಇವಾಗ. ಎಲ್ಲ ರೈತರಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನು ನಾವು ಮಾಡ್ತಿದ್ದೀವಿ. ಈಗ ಸಣ್ಣ ಪುಟ್ಟ ರೈತರಿಗೆ ಆಗಲ್ಲ, ದೊಡ್ಡ ಟ್ರ್ಯಾಕ್ಟ್ರ್ 9 ಲಕ್ಷ 10 ಲಕ್ಷ ಆಗಲಿ, ಇವಾಗ ಸಣ್ಣ ಕೂರು ಟ್ರ್ಯಾಕ್ಟರ್ ತೊಗೋಬೇಕಂದ್ರೆ ಮಿನಿಮಮ್ 6 ಲಕ್ಷದಿಂದ 80,000, ಅದಕ್ಕೆ ಕೂರಿಗೆ ತೊಗೋಬೇಕಂದ್ರೆ 50,000 ಬೇಕು. ಒಂದು ಟೇಲರ್ ಮಾಡಿಸ್ಬೇಕಂದ್ರೆ ಮಿನಿಮಮ್ 1 ಲಕ್ಷ ಬೇಕು. ಆ ಪ್ರಮಾಣದಲ್ಲಿ ದೊಡ್ಡ ಸಾಹುಕಾರ ಇದ್ದೇ ತೊಗೋಬೇಕಾಗುತ್ತೆ ಹೊರತು ರೈತ ತೊಗೊಳಕ್ಕಾಗಲ್ಲ. ಈಗ ಸಣ್ಣ ಪುಟ್ಟ ರೈತರಿಗೆ ಇದು ಒಳ್ಳೆ ಕೆಲಸ. ಇವಾಗ 5 ಕ್ವಿಂಟಲ್ ಅಂದರೆ ಸಾಮಾನ್ಯ ಅಲ್ಲ, 5 ಕ್ವಿಂಟಲಿಂದ 6 ಕ್ವಿಂಟಲ್ ಹೆರ್ಕೊಂಡು ಹೋಗ್ತಾರೆ ಆರಾಮಿಸಿ. ಒಂದು 8-9 ಲೇಬರ್ ಕುಂಸ್ಕೊಂಡು ಹೋಗ್ಬೋದು, ಒಂದು 10 ಪ್ಯಾಕೆಟ್ ಸಿಮೆಂಟ್ ಹಾಕ್ಕೊಂಡು ಹೋಗ್ಬೋದು, ಒಂದು 10 ಪ್ಯಾಕೆಟ್ ಗೊಬ್ಬರನಾದರೂ ಹಾಕ್ಕೊಂಡು ಹೋಗ್ಬೋದು. ಇದು ಟಮ್ ಟಮ್ ಎಲ್ಲಿ ಗಂಟ ಹೋಗುತ್ತೆ, 3-wheeler ಟಮ್ ಟಮ್ ಇದನ್ನು ಅಲ್ಲಿ ಗಂಟ ಹೋಗುತ್ತೆ. ಹೊಲ್ದಾಗ ಹೋಗಲ್ಲ ಸರ್, ಇದು ಹೊಲ್ದಾಗೂ ಹೋಗುತ್ತೆ, ಅದೇನು ಸಮಸ್ಯೆ ಇಲ್ಲ, ಹೊಲ್ದಾಗೂ ಹೋಗುತ್ತೆ. ಸ್ವಲ್ಪ ಹೊಲದಲ್ಲಿ ಮಣ್ಣು ಇರುತ್ತಲ್ಲ, ಒಂದು 6-7 ಇಂಥವು ಗೊಬ್ಬರ ಪ್ಯಾಕೆಟ್ ಹಾಕ್ಕೊಂಡು ಹೋಗುತ್ತೆ. ಟಮ್ ಎಲ್ಲಿ ಗಂಟ ಹೋಗುತ್ತೆ, ಅಲ್ಲಿ ಗಂಟ ಅಂದರೂ ಆರಾಮಿಸಿ ನೀವು 10 ಪ್ಯಾಕೆಟ್ ಆಗಲಿ 12 ಪ್ಯಾಕೆಟ್ ಆಗಲಿ ಹಾಕ್ಕೊಂಡು ಹೋಗ್ಬೋದು, ಅದೇನು ಸಮಸ್ಯೆ ಇಲ್ಲ. ಸ್ವಲ್ಪ ಮಣ್ಣು ಸ್ವಲ್ಪ ಇದು ಇರುತ್ತಲ್ಲ, ನೇಗ್ಲ ಅದು ಹಿಡಿದಿರುತ್ತಲ್ಲ, ಅಲ್ಲಿ ಹೋಗ್ತದೆ. ಆದರೆ ಸ್ವಲ್ಪ ನಿಮ್ಮ ಗೇರಲ್ಲಿ ಹೋಗುತ್ತೆ, ಅದರಲ್ಲಿ ಒಂದು ಸ್ವಲ್ಪ ಲೋಡ್ ಕಮ್ಮಿ ಮಾಡಿದರೆ ಇನ್ನೂ ಸರಾಗವು ಹೋಗುತ್ತೆ ಅಂತ ನಾವು ಹೇಳ್ತೀವಿ ಅಷ್ಟೇ, ನಮ್ಮ ಅನಿಸಿಕೆ ಪ್ರಕಾರ ನಾವು ಹೇಳಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಅಲ್ಲ ಸರ್, 2-in-1 ಹೇಳಿದಾರಲ್ಲ, ಈಗ ಸ್ಪೇರು ಅದು ಒಂದೇ ಸಾರಿ ಕೆಲಸ ಮಾಡುತ್ತಾ? ಇಲ್ಲ. ಇವಾಗ ನೀವು ಸ್ಪ್ರೇಯರ್ ಮಾಡಬೇಕಾದ್ರೆ ಸ್ಪ್ರೇಯರೇ ಮಾಡಬೇಕಾಗುತ್ತೆ, ನೀವು ಎಡೆ ಹೊಡಿಬೇಕಾದ್ರೆ ಎಡೆ ಹೊಡಬೇಕಾಗುತ್ತೆ. ಅದು ಬಿಚ್ಚಾಗಿ ಬರ್ತದೆ? ಬಿಚ್ಚಾಗಿ ಬರುತ್ತೆ. ನೀವು ಎಡೆ ಹೊಡೆದು ಬಿಚ್ಚಿಬಿಟ್ಟು ಸ್ಪ್ರೇಯರ್ ಮಾಡ್ಬೋದು, ಆಮೇಲೆ ಸ್ಪ್ರೇಯರ್ ಮ್ಯಾಗಲ್ ಬರೀ ಟ್ಯಾಂಕ್ ಬಿಚ್ಚಿಬಿಟ್ಟು ಆಮೇಲೆ ಎಡೆ ಹೊಡೆದು ಮಾಡ್ಕೋಬೋದು. ಎಡೆ ಹೊಡೆಯೋದಾಗಲಿ, ಕುಂಟಿ ಆಗಲಿ, ಬೋದು ಎರಿಸೋದಾಗಲಿ, ಇವಾಗ ಟ್ರ್ಯಾಕ್ಟರ್ ಹೆಂಗೆ ಸಿಸ್ಟಮ್ ಇರುತ್ತೆ, ಹಿಂದ್ಗಡೆ ಟಾಪ್ಲಿಂಗು ಹೆಡ್ ಹೈಡ್ರೋಲಿಕ್ ಬಾರ್ ಇರುತ್ತಲ್ಲ, ಹೈಡ್ರೋಲಿಕ್ ಇರೋಲ್ಲ, ಬಾರ್ ಇರುತ್ತವೆ, ಅದಕ್ಕೆಲ್ಲ ಫಿಟ್ ಮಾಡ್ಕೋಬೇಕು. ನಾವು ನಮ್ಮದೇ ಕಡದು ಬಳದ ಕಡದು ಬಳದು ಟಾಪ್ಲಿಂಗ್ ನಾವು ಕೊಟ್ಟಿರ್ತೀವಿ, ಆ ಥರ ಮಾಡ್ಕೋಬಹುದು. ಟ್ರ್ಯಾಕ್ಟರ್ ಸಿಸ್ಟಮ್ ಕೊಟ್ಟಿರ್ತೀವಿ, ಟ್ರ್ಯಾಕ್ಟರ್ ಸಿಸ್ಟಮ್ ಹೇಳ್ತಾ ಆದರೆ ಅದಕ್ಕೆ ಹೈಡ್ರೋಲಿಕ್ ಸಿಸ್ಟಮ್ ಇರುತ್ತೆ ಆಲ್ ಮೇಲೆ, ಇದಕ್ಕೆ ಇರಲ್ಲ. ನಾವು ಸಿಸ್ಟಮ್ ಮಾಡಿದ್ದೀವಿ, ಆದರೆ ಮೇಲೆ ಎತ್ತದು ಕೆಳಗೆ ಎತ್ತದು, ಆದರೆ ನಾವು ಕಾಲಿಂದ ಓದ್ಬಿಟ್ರೆ ಮೇಲೆ ಬಂದ್ಬಿಡುತ್ತೆ, ಮತ್ತು ತಿರ್ಗಾ ಬಿಡ್ಬೇಕಾದ್ರೆ ಅದಕ್ಕೆ ಲಾಸ್ಟ್ ಸಿಸ್ಟಮ್ ನಾವು ಮಾಡಿರ್ತೀವಿ. ಆ ಥರ ಯಾವುದೇ ರೀತಿಯಿಂದ ನಾವು ರೈತರಿಗೆ ಮೋಸ ಮಾಡುವಂಥ ಕೆಲಸ ಅಂತೂ ಮಾಡೋಲ್ಲ, ಬೈ ಮಿಸ್ಟೇಕ್ ಮಾಡೋದೂ ಇಲ್ಲ ಮುಂದೆ. ಆದರೆ ನಾವೇನು ಅತಿ ಕಮ್ಮಿ ಖರ್ಚಿನಲ್ಲಿ ರೈತರಿಗೆ ಒಂದು ಅನುಕೂಲ ಆಗಲಿ, ಒಂದು ಒಳ್ಳೆ ರೀತಿಯಿಂದ ಅವ್ರಿಗೆ ಫಾಯ್ದೆ ಆಗಲಿ, ಲಾಭ ಆಗಲಿ ಅಂದ್ಬಿಟ್ಟು ನಾವು ಈ ಕೆಲಸ ಮಾಡ್ತಿದ್ದೀವಿ.
ಅಲ್ಲ ಸರ್, ಇದಕ್ಕೆ ಟ್ರಾಲಿಗೆ 50,000, ಅದಕ್ಕೆ 50,000 ಅಣ್ಣ. ಇಲ್ಲ ಇಲ್ಲ ಇಲ್ಲ, ಟ್ರಾಲಿಗೆ 50,000. ಹಾಂ, ನೀವು ಎಣ್ಣೆ ಬರೀ ಸ್ಪ್ರೇ ಅಷ್ಟೇ ತೊಗೋಬೇಕಂದ್ರೆ 55,000 ಬೀಳುತ್ತೆ. ಹಾಂ, ಟೂ ಇನ್ ಒನ್ ತೊಗೋಬೇಕಂದ್ರೆ 75,000 ಬೀಳುತ್ತೆ. ಹೌದು, ಎಡೆ ಹೊಡೆದು ಬರುತ್ತೆ. ಅದು ಮಿನಿಮಮ್ 3 ಸಾಲ ಎಡೆ ಹೊಡೆದಿದೆ. ಹಾಂ, 3 ಲೈನ್ ಎಡೆ ಹೊಡೆದಿದೆ. ತಿರ್ಗಾ 10 ಲೈನು ಸ್ಪ್ರೇ ಆಗುತ್ತದೆ. ಹಾಂ, ಅದಕ್ಕೆ 70,000.